ಈಗ ಸ್ಪೈನಲ್ ಕಾರ್ಡ್ ಏನೋ ಒಂದು ಟ್ವಿಸ್ಟ್ ಆಗಿರುತ್ತೆ ಏನೋ ಆಗಿರುತ್ತೆ. ಈಗ ಒಂದು ಅಪೋಲೋ ಎಲ್ಲೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಸರ್ ಅವ್ರು ಕೇಳ್ತಾರೆ? ಹೌದು, 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಸರಳಾಗಿ ಕೇಳ್ತಾರೆ. ನಾವು ಅದನ್ನ ಬರೀ 1000s ಅಲ್ಲಿ ನೀಲಿ ಸರಿ ಮಾಡ್ತಾ ಇದ್ವಿ, 1 ಲಕ್ಷ ಎಲ್ಲಿ, 1000 ಎಲ್ಲಿ ಸರ್? ಇನ್ ಫಾಸ್ಟ್ ಹೀಲಿಂಗ್ ಆಗಕ್ಕೆ ಹೆಂಗೆ ಹೆಲ್ಪ್ ಆಗತ್ತೆ ಅನ್ನೋದು ಆಧ್ಯಾತ್ಮದಿಂದ ನಾವು ಕಲ್ತಿದ್ದು. ನಾವ್ ಏನ್ ಮಾಡಿದೀವಿ ಇಲ್ಲಿ, ಮೈಗ್ರೇನು ಚಳಿ ಜ್ವರಕ್ಕೆ ನಾಡಿ ಸೆಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಆಧ್ಯಾತ್ಮದಲ್ಲಿ ಈಗ ಹೇಳ್ತೀವಿ. ಈಗ ಇದರಲ್ಲಿ ನೀವು ಸೈಂಟಿಫಿಕಲಿ ಹೋದ್ರೆ ಈಡ ಪಿಂಗಳ ಶುಷುಮ್ನ ಅನ್ನೋದು ಆಧ್ಯಾತ್ಮ ತ್ರೂ ಗೊತ್ತಾಗೋದು, ಈ ನಾಡೀಸ್ ಎಲ್ಲ ಇದರಲ್ಲಿ. ಅವಾಗ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಈ ಪ್ರೆಷರ್ ಅನ್ನ ಕಂಟ್ರೋಲಿಗೆ ತರ್ತೀವಿ. ಆಧ್ಯಾತ್ಮದ ಶಕ್ತಿ ನಮ್ಗೆ ಬಂದ ಮೇಲೆ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಅವ್ರು ಇಲ್ಲಿ 10 ನಿಮಿಷ ಕುತ್ಕೊಂಡು ಇಲ್ಲೇ ಹೇಳಿ, ಪೇಷಂಟ್ ಮೈಗ್ರೇನ್ ಇರೋ ಪೇಷಂಟು ಏನ ಹೇಳಿದಾರೆ, ಸರ್ ನನ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ, ಇಳಿಯೋ ಫೀಲ್ ಆಗ್ತಾ ಇದೆ ಸರ್ ನನ್ಗೆ ಅಂತ ಹೇಳಿದ್ರೆ, ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಾ ಕೋಟಿ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಕನಸು ನಿಜವಾಗ್ಲೂ ಇಲ್ಲ ನನಗೆ. ಒಂದು 10 ರಿಂದ 20 ನಿಮಿಷ ನಿಮ್ಮ ಅದರದ್ದು ಧ್ಯಾನ ಮಾಡಿ, ನಿಮ್ ಲೈಫ್ ಚೇಂಜ್ ಆಗಲ್ಲ ಅಂತಂದ್ರೆ ನನ್ಗೆ ಹೇಳ್ತೀನಿ. ನನಗೆ ಫ್ರೋಜನ್ ಶೋಲ್ಡರ್ ತರ ಇತ್ತು, ಆಮೇಲೆ ಲೋವರ್ ಬ್ಯಾಕ್ ಪೇನ್ ಇತ್ತು, ಅಂದ್ರೆ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ತರ ಇತ್ತು. ಅದಕ್ಕೋಸ್ಕರ ಬಂದೆ. ಬಂದಾಗ ನೀವು ಚೆಕ್ ಮಾಡಿದ್ಮೇಲೆ, ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಗಂಟು ಇರೋದು ಗೊತ್ತಾಯ್ತು, ಹಿಂದ್ಗಡೆ ನೆಕ್ ಹತ್ರ, ಸ್ಪೈನಲ್ ಕಾರ್ಡ್ ಹತ್ರ, ನೆಕ್ ಹತ್ರ ಸ್ಪೈನಲ್ ಕಾರ್ಡ್ ಮೇಲೆ ಗಂಟಿದ್ದಂಗ ಇತ್ತು ಅಂತ ಹೇಳಿದ್ರು. ಆ ಗಂಟಿಂದಲೇ ನಿಮ್ಗೆಲ್ಲ ಬ್ಯಾಕ್ ಪೇನ್ ಅದೆಲ್ಲ ಇದೆ ಅಂತ ಹೇಳಿದ್ರು. ಅದರಿಂದ ನ್ಯಾಚುರಲ್ ಆಗಿ ನಾನು ಟ್ರೀಟ್ ಮಾಡ್ತೀನಿ, ಸ್ಪೈನಲ್ ಕಾರ್ಡ್ ಸೆಟ್ಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಆಪರೇಷನ್ ಇಲ್ದೇನೆ ಅದು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದೌದು, ಆಪರೇಷನ್ ಇಲ್ದೇನೆ ಮಾಡ್ತೀನಿ, 3 ತಿಂಗಳು ಟೈಮ್ ಬೇಕಾಗತ್ತೆ ಅಂತ ಅಂದ್ರು. ಸ್ಲೋ ಆಗ ಕ್ಯೂರ್ ಆಗತ್ತೆ ಅಂತ ಹೇಳಿದ್ರು. ಇಲ್ಲಿ ತನಕ ಸ್ಯಾಟಿಸ್ಫೈ ಇದೆ. ಮತ್ತೆ ನನಗೆ ಸ್ಕಿನ್ ಒಂದು ಸ್ವಲ್ಪ ಇದಿತ್ತು, ಸ್ವಲ್ಪ ಅಲರ್ಜಿ ತರ ಏನೋ ಇತ್ತು. ಅದಕ್ಕೆ ಆಯಿಲ್ ಕೊಟ್ಟಿದ್ರು, ಅದು ಆಯಿಲ್ ಹಚ್ಚಿ ಡೈಲಿ ಹಚ್ಚಿ 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 ಆಲ್ಮೋಸ್ಟ್ 70-80% ಕ್ಲಿಯರ್ ಆಗಿದೆ. ವಿತೌಟ್ ಮೆಡಿಸಿನ್ಸ್, ಮಾತ್ರೆ, ಇಂಜೆಕ್ಷನ್ಸ್ ಏನೂ ಇಲ್ದೇನೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸರ್, ಡಾಕ್ಟ್ರುಗಳು ಅಂದರೆ ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ಒಲವಿರೋದಿಲ್ಲ, ಅವ್ರು ಏನೇ ಇದ್ರು ವಿಜ್ಞಾನ. ಆದರೆ ನಾನು ತುಂಬ ಅಲ್ಲಿ ಹುಡುಕಾಡಿದಾಗ ನಿಮ್ಮದೊಂದು ನನಗೆ ಇದು ಗೊತ್ತಾಯಿತು, ಇಂಥ ಡಾಕ್ಟ್ರ್ ಇದಾರಂದರೆ ಅವರು ಆಧ್ಯಾತ್ಮಿಕದಲ್ಲೂ ತುಂಬಾ ಅಷ್ಟೇ ಪರಿಣತಿ ಹೊಂದಿದ್ದಾರೆ, ವಿಜ್ಞಾನದಲ್ಲೂ ಅಷ್ಟೇ ಪರಿಣತಿ ಹೊಂದಿದ್ದಾರೆ. ಈ ಆಧ್ಯಾತ್ಮಿಕ ಒಲವು, ಆ ಆಧ್ಯಾತ್ಮಿಕ ಒಲವಿಂದ ನಿಮಗೆ ಈ ಡಾಕ್ಟರ್ ಮಾಡೋದ್ರಲ್ಲಿ ಅಥವಾ ಈ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಯಾವ ಥರ ಸಹಾಯ ಆಯಿತು? ಆಮೇಲೆ ವಿಜ್ಞಾನದ ಮೂಲಕ ನೀವು ಆಧ್ಯಾತ್ಮಿಕತೆ ಇಟ್ಕೊಂಡು ಯಾವ ಥರ ಜನಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ? ಆ ಸೀಕ್ರೆಟ್ ನಿಮ್ಮ ಹತ್ರ ಕೇಳಬೇಕು. ಸರ್, ಮೊದಲಿಗೆ ನಮಸ್ಕಾರ. ನೋಡಿ, ನಾನಿಲ್ಲಿ ಫಸ್ಟು ಹೇಳಬೇಕು ಅಂದರೆ, ಫಸ್ಟ್ ನಮ್ಮ ಕಂಪ್ಲೀಟ್ ಒಂದು ಸ್ವಲ್ಪ ನಮ್ಮ ಕ್ಲಿನಿಕ್ ಬಗ್ಗೆ ಹೇಳಿ ಆಧ್ಯಾತ್ಮದ ಬಗ್ಗೆ ಹೇಳ್ತೀನಿ. ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ನಾವು ಮಾಡಿದ್ದು. ನಮ್ಮ ಉದ್ದೇಶ ಇದ್ದಿದ್ದೆ, ಯಾರು ಬಂದ್ರೂ ಅವ್ರದ್ದು ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕ್ಯೂರ್ ಮಾಡೋಣ ಅನ್ನೋದೇ ನಮ್ಮ ಇಂಟೆನ್ಷನ್. ಅದಕ್ಕೆ ಅದನ್ನು ಕಂಪ್ಲೀಟ್ ಕ್ಯೂರ್ ಅಂತ ಅನ್ಕೊಳೋದು. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ನಾವು ಹೇಳಬಾರ್ದು. ನಾವು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಸರಿ ಹೋಯ್ತಾ ಇಲ್ಲ ಸರಿ ಹೋಗಿದೆ ಅಂತ ಹೇಳಿಬಿಟ್ಟು ನಾವು ನಿಮ್ಗೆ ಸರಿ ಹೋಗಿದೆ ಅಲ್ವಾ ಅಂತ ಕೇಳೋದಲ್ಲ. ಕರೆಕ್ಟ್. ಸರಿ ಹೋಯ್ತಾ ಇಲ್ಲ ಅಂತ ಕೇಳಿದಾಗ ಸರ್ ನಾನು ಕಂಪ್ಲೀಟ್ ಆರಾಮಿದ್ದೀನಿ ಅಂತ ಪೇಷಂಟ್ ಹೇಳಬೇಕು. ಅದು ನನ್ನ ಕಾನ್ಸೆಪ್ಟ್. ಅದಕ್ಕೆ ಎರಡು, ದುಡ್ಡೇ ಮುಖ್ಯ ಅಲ್ಲ. ಸರ್, ದುಡ್ಡದ ಪ್ರಕಾರ ನೀವು ಹೋದಾಗ, ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸ್ಪೈನಲ್ ಕಾರ್ಡ್ ಏನೋ ಒಂದು ಟ್ವಿಸ್ಟ್ ಆಗಿರುತ್ತೆ ಏನೋ ಆಗಿರುತ್ತೆ. ಈಗ ಒಂದು ಅಪೋಲೋ ಎಲ್ಲೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಸರ್ ಅವ್ರು ಕೇಳ್ತಾರೆ? ಹೌದು, 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಸರಳಾಗಿ ಕೇಳ್ತಾರೆ. ನಾವು ಅದನ್ನ ಬರೀ 1000s ಅಲ್ಲಿ ನೀಲಿ ಸರಿ ಮಾಡ್ತಾ ಇದ್ವಿ, 1 ಲಕ್ಷ ಎಲ್ಲಿ, 1000 ಎಲ್ಲಿ ಸರ್? ಈಗ 5 ಲಕ್ಷ ಸಪೋಸ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ನಾವು ಅವ್ರಿಗೆ ಕೇಳ್ಬೋದು ಏನು, ನೋಡಿ ಇಲ್ಲ 5 ಲಕ್ಷ ಕೇಳಿದಾರಲ್ಲ, 1.5 ಅರ್ಧ ಕೊಡಪ್ಪ ನನಗೆ, 2.5 ಲಕ್ಷ ಕೊಟ್ಬಿಡು, ನಾನು ಸರಿ ಮಾಡ್ತೀನಿ ಅಂತ. ಯಾಕಂದ್ರೆ ಹೆಂಗೂ ಸರಿ ಮಾಡ್ತಾ ಇರ್ತೀವಿ ನಾವು, ಈಗ 1.5 ಕೊಡಿ ಅಂದ್ರೆ ಕೊಡಲ್ವಾ ಸರ್ ನೀವು? ನಮ್ಗದು ಬೇಡ. ನಾವು ಡಿಸೈಡ್ ಮಾಡಿದ್ದು ಇಲ್ಲ, ಮಿನಿಮಮ್ 1000ಗಳಲ್ಲಿ ಅವ್ರಿಗೆ ನಾವು ಟ್ರೀಟ್ ಮಾಡಿದ್ರೆ ನಮ್ಮಿಂದ ಒಂದು ಸೇವೆ ಆಗತ್ತೆ, ಅವ್ರು ಕೊಡೋರ್ಗು ಬರ್ಡನ್ ಆಗಲ್ಲ ಅಂತ ನಾವು ಮಾಡಿರೋದ್ರಿಂದ. ಆಮೇಲೆ ನೀವು ಈಗ ಕೇಳಿದ್ರಿ ನೋಡಿ, ಆಧ್ಯಾತ್ಮ ಮತ್ತು ಇದನ್ನ ಹೇಗೆ ಬೆನಿಫಿಟ್, ವಿಜ್ಞಾನ ಬೆನಿಫಿಟ್, ವಿಜ್ಞಾನ ಅನ್ನೋದು ನಾವು ಓದಿ ತಿಳ್ಕೊಳ್ಬೇಕು, ನಮ್ಮ ಬಾಡಿನಲ್ಲಿ ಏನಿರುತ್ತೆ ಅದನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು ಅನ್ನೋದೊಂದು ಬೇಸ್ ಅದು. ಇನ್ನು ಆಧ್ಯಾತ್ಮ ನಮ್ಗೆ ಬೆನಿಫಿಟ್ ಹೇಗೆ ಕೊಡತ್ತೆ ಅಂತಂದ್ರೆ, ಇಟ್ಸ್ ವರ್ಕ್ ಆಸ್ ಅ ಮಿರಾಕಲ್. ಹೇಗೆ ಅಂತ ನೀವು ಕೇಳಿದ್ರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು, ನಾವು ಫಸ್ಟ್ ಟ್ರೀಟ್ಮೆಂಟ್ ಮಾಡ್ತಾ ಟ್ರೀಟ್ಮೆಂಟ್ ಜನರಲ್ ಆಗಿ ನಾವು ಬುಕ್ಕಲ್ಲಿ ಏನಿರುತ್ತೋ ಅದನ್ನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಆಧ್ಯಾತ್ಮನ ಮಿಕ್ಸ್ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಫಸ್ಟ್ ಬೇಸಿಕ್ ಜನರಲ್ ಆಗಿ ನಾವು ಏನು ಥೆರಪೀಸ್ ಥ್ರೂ ಯಾವುದೇ ಇಂಜೆಕ್ಷನ್ನು ಮಾತ್ರೆ ಇಲ್ಲದೇ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಎಲ್ಲ ಥೆರಪೀಸ್ ಥ್ರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಥೆರಪೀಸಲ್ಲಿ ಅಕ್ಯುಪಂಚರ್ ಇರ್ಬೋದು, ಕಪ್ಪಿಂಗ್ ಇರ್ಬೋದು,
ಮತ್ತೆ ಫುಡ್ ಥೆರಪಿ ಇರಬಹುದು, ಈ ತರ ಎಲ್ಲ ಜನರಲ್ ಥೆರಪಿನೇ ಇರುತ್ತೆ, ಅದ್ರ ತ್ರೂನೇ ಕ್ಯೂರ್ ಆಗ್ತಾ ಇದಾರೆ. ಇದು ಬೇಸ್ ನಮ್ಮ ಬಾಡಿಗೆ ಏನ್ ರಿಕ್ವೈರ್ಮೆಂಟ್ ಅದನ್ನ ಕೊಡೋದು. ಇನ್ ಫಾಸ್ಟ್ ಹೀಲಿಂಗ್ ಆಗಕ್ಕೆ ಹೆಂಗೆ ಹೆಲ್ಪ್ ಆಗತ್ತೆ ಅನ್ನೋದು ಅಧ್ಯಾತ್ಮದಿಂದ ನಾವು ಕಲ್ತಿದ್ದು. ಈಗ ನಾವು ಅಧ್ಯಾತ್ಮದಿಂದ ನಾವು ಇವ್ರು ನಮ್ಗೆ ಅವ್ರು ಶಿವನ್ ಕೃಪೆ ಆದಾಗಿನಿಂದ ಏನು ಅಧ್ಯಾತ್ಮ ನನಗೆ ಹೆಲ್ಪ್ ಆಗ್ತದೆ, ನಾಡಿ ಸೆಟ್ಟಿಂಗ್ ಅಂತ ಒಂದು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗಾಳಿ ಇದೆ, ಅದನ್ನ ನಾವು ಫೀಲ್ ಆಗ ತೋರ್ಸಕ್ ಆಗಲ್ಲ, ಆದ್ರೆ ಫೀಲ್ ಆಗತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲಿ ಇನ್ನೊಬ್ರಿಗೆ ಆಗ್ಲಿ ಲೈವ್ ಬೇಕಾದ್ರೆ ಪೇಷನ್ಸ್ ನಿಮ್ಗೆ ಎದುರಿಗೇನೆ ಹೇಳ್ಬೋದು, ಯಾರಿಗಾದ್ರೂ ಮೈಗ್ರೇನ್ ಇರತ್ತೆ ಅಂತ ಇಟ್ಕೊಳ್ಳಿ, ನಮ್ಗೆ ಅದು ಹೋಗಲ್ಲ ಸಡನ್ ಆಗಿ ಇಮಿಡಿಯೇಟ್ ಅವ್ರಿಗೆ. ಅಥವಾ ಸಿಕ್ಕಾಪಟ್ಟೆ ಹೈ ಫೀವರು ಮತ್ತೆ ಇನ್ನೇನು ಅಡ್ಮಿಟ್ ಆಗ್ಬೇಕು ಚಳಿ ಜ್ವರ ಅನ್ನೋ ಪೇಷಂಟ್ಸ್ ಇದ್ರೆ ಅಂತವ್ರು ಬಂದಿದ್ದಾರೆ, ನಾವೇನ್ ಮಾಡಿದೀವಿ ಇಲ್ಲಿ ಮೈಗ್ರೇನು ಚಳಿ ಜ್ವರಕ್ಕೆ ನಾಡಿ ಸೆಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಆಧ್ಯಾತ್ಮದಲ್ಲಿ ಈಗ ಹೇಳ್ತೀವಿ. ಈಗ ಇದರಲ್ಲಿ ಈ ನೀವು ಸೈಂಟಿಫಿಕಲಿ ಹೋದ್ರೆ ಈಡ ಪಿಂಗಳ ಸುಷುಮ್ನ ಅನ್ನೋದು ಆಧ್ಯಾತ್ಮ ತ್ರೂ ಗೊತ್ತಾಗೋದು ಈ ನಾಡೀಸ್ ಎಲ್ಲ ಇದರಲ್ಲಿ. ಅವಾಗ ಅದನ್ನ ನಾವು ಸೆಟ್ ಮಾಡೋದ್ರಿಂದ ಈ ಪ್ರೆಷರ್ ಅನ್ನ ಕಂಟ್ರೋಲಿಗೆ ತರ್ತೀವಿ. ಈಗ ಬಿ ಪಿ ಹೈ ಆಯ್ತು ಅಂತಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಲೋ ಮಾಡಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಸೆಟ್ ಮಾಡ್ತೀವಿ. ಸೊ ಅದನ್ನ ಈ ನಮ್ಗೆ ಇವ್ರ ಕೃಪೆ ಆದಾಗಿನಿಂದ ಈ ಆಧ್ಯಾತ್ಮದ ಶಕ್ತಿ ನಮ್ಗೆ ಬಂದ ಮೇಲೆ ಅದನ್ನ ಸೆಟ್ ಮಾಡೋದ್ರಿಂದ ಅವ್ರು ಇಲ್ಲಿ 10 ನಿಮಿಷ ಕುತ್ಕೊಂಡು ಇಲ್ಲೇ ಹೇಳಿ ಪೇಷಂಟ್ ಮೈಗ್ರೇನ್ ಇರೋ ಪೇಷಂಟು ಏನ ಹೇಳಿದಾರೆ, ಸರ್ ನನ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ, ಇಳಿಯೋ ಫೀಲ್ ಆಗ್ತಾ ಇದೆ ಸರ್ ನನ್ಗೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ದಿಸ್ ಇಸ್ ಪ್ರಾಕ್ಟಿಕಲಿ ನಡೆದಿರೋದು. ಸೊ ಅವಾಗ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ, ಬೇಸ್ ಏನ್ ಬೇಕೋ ಅದನ್ನು ಕೊಡೋಣ, ಪ್ಲಸ್ ಆಧ್ಯಾತ್ಮದ ಒಂದು ಟಚ್ ಕೊಡೋಣ ಅವ್ರಿಗೆ. ಸರಿ ಸರಿ, ಈಗ ನಾಡಿ ಸೆಟ್ಟಿಂಗ್ ಮಾಡೋದ್ರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ ಸರ್, ಇನ್ನೇನು ಬೇಕು. ಆಮೇಲೆ ನಾವು ನಾಡಿ ಸೆಟ್ಟಿಂಗ್ ಅನ್ನ 1000 ಅಲ್ಲ ಬರೀ 100 ನಾವು ಟ್ರೀಟ್ ಮಾಡ್ತೀವಿ, ಅದು ಲೆಕ್ಕನೇ ಇಲ್ಲ ಅನ್ಕೊಳ್ಳಿ, ಅದರಲ್ಲಿ ಬರುತ್ತೆ. ಆದ್ರೆ ಪೇಷಿಯನ್ಸ್ ಇರಬೇಕು, ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡಕ್ಕಂತೂ ಆಗಲ್ಲ ಅವ್ರಿಗೆ. ನಾವು ಹೇಳೋದು ಇವತ್ತು ಏನಾಗಿದೆ ಅಂದ್ರೆ, ನೀವು ಏನೇ ತೋರಿಸಿದ್ರು ಮೊದಲು ಕತ್ತರಿಸಿ ಆಮೇಲೆ ಟ್ರೀಟ್ಮೆಂಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಸರ್ ಇದು ತುಂಬಾ ಡೇಂಜರ್, ಯಾಕಂದ್ರೆ ನಾವು ಹಿಂದೆ ರಾಜಮಹಾರಾಜರೆಲ್ಲ ಅವ್ರಿಗೆ ಋಷಿ ಮುನಿಗಳು ಇರ್ತಿದ್ರು, ಅವರಲ್ಲೇ ವೈದ್ಯರು ಇರ್ತಿದ್ರು, ಅವರು ಸಹಿತ ಈ ಆಧ್ಯಾತ್ಮಿಕ ಮೂಲಕ ಆಯುರ್ವೇದ ಮೂಲಕನೇ ಅವ್ರನ್ನೆಲ್ಲ ಟ್ರೀಟ್ ಮಾಡಿದ್ದು. ಇವತ್ತು ನೀವು ಯಾವುದೇ ನನ್ನ ಒಂದು ಸರ್ವೆ ಇತ್ತೀಚೆಗೆ ಒಂದು ಸರ್ವೆ ನೋಡೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 60% ಸರ್ಜರಿಗಳು ಅನ್ನೆಸೆಸರಿ ಆಗ್ತಾ ಇದ್ದಾವಂತೆ, ಸುಳ್ಳು ಸುಳ್ಳು ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಪ್ರೆಗ್ನೆನ್ಸಿ ಅಂತ ನೀವು ಹೋದ್ರೆ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಸಹಿತ ನಿಮ್ಮನ್ನ ಹೆದರ್ಸ್ಬಿಟ್ಟು ಸರ್ಜರಿ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ತುಂಬಾ ತಪ್ಪು, ಯಾಕಂದ್ರೆ ಇವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಕೊಂಡು ಈ ತರ ಮಾಡೋದ್ರಿಂದ ಈ ತರ ಆಗ್ತಾ ಇದೆ. ಬಟ್ ನಿಮ್ಮ ಹಾಗೆ ನನ್ನ ಪ್ರಕಾರ ಒಬ್ಬ ಡಾಕ್ಟರು ಆಧ್ಯಾತ್ಮಿಕ ಬಗ್ಗೆ ಒಲವಿರೋದು ತುಂಬಾ ಕಡಿಮೆ ಅಂತದ್ರ ನೀವು ಮಾಡ್ಕೊಂಡ್ ಬಂದಿದ್ದೀರಾ, ಇದು ಹೆಂಗೆ ಪ್ರಾರಂಭವಾಯಿತು ಸರ್ ಅದ್ರ ಬಗ್ಗೆ? ಸರ್ ಸಿಂಪಲ್, ನಮ್ಮ ಇಂಟೆನ್ಷನ್ ನೋಡಿ, ಮನುಷ್ಯನ್ಗೆ ಏನು ಬೇಕು ಬೇಸಿಕ್, ಎಷ್ಟು ತಿನ್ನಕ್ಕೆ ಉಣ್ಣಕ್ಕೆ ಸಫಿಷಿಯಂಟ್ ಆಗಷ್ಟಿದ್ರೆ ಸಾಕು ಸರ್. ನಾ ಕೋಟಿ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಕನಸು ನಿಜವಾಗ್ಲೂ ಇಲ್ಲ ನನಗೆ. ಹಾಗಂತ ಸರ್ವೈವ್ ಆಗದೆ ಫ್ರೀಯಾಗಿ ಸರ್ವಿಸ್ ಕೊಡ್ಬೇಕಂತೂ ಇಲ್ಲ, ಚಾರ್ಜಸ್ ತುಂಬಾ ಮಿನಿಮಮ್ ಇರಬೇಕು, ಅವ್ರಿಗೆ ಬರ್ಡನ್ ಆಗಬಾರ್ದು, ನಮ್ಮಿಂದ ಸೇವೆ ಆಗ್ಬೇಕು ಮೇನು. ನನಗೆ ಇಂಪಾರ್ಟೆಂಟ್ ನೋಡಿ, ಈಗ ಆಧ್ಯಾತ್ಮ ಇದು ಎರಡು ನೀವು ವಿಜ್ಞಾನನ ಹೇಳ್ತಾ ಇದ್ದಾಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು, ವಿಜ್ಞಾನದ ಪ್ರಕಾರ ನಾವು ಹೋದ್ರೆ ಅದು ನೀವು ಹೇಳೋ ಡಾಕ್ಟರ್ ರೀತಿನಲ್ಲಿ ಬರೀ ನಾವು ದುಡ್ಡು ಮಾಡಬೇಕು, ಅವ್ರಿಗೆ ಆಪರೇಷನ್ ಹೇಳ್ಬೇಕು, ಸುಮ್ಮನೆ ಸ್ಕ್ಯಾನಿಂಗ್ ಅಂತ ಕಳಿಸೋದು, ಇದು ಮಾಡೋದು ಮಾಡ್ತಾರೆ. ನಾನು ಹೇಳೋದು ವೆರಿಕೋಸ್ ವೇನ್ಗೆ ಸ್ಕ್ಯಾನಿಂಗೇ ಬೇಕಾಗಿಲ್ಲ ಸರ್, ನಮ್ಮ ಹತ್ರ ಪೇಷಂಟ್ ಬರ್ತಾರಾ ಡೈರೆಕ್ಟ್ ಆಗಿ ನೋಡ್ತೀವಿ ವೆರಿಕೋಸ್ ಇದೆಯಾ, ಡೈರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ನೋಡಪ್ಪ ಡೈಲಿ ಟ್ರೀಟ್ಮೆಂಟ್ ಇರುತ್ತೆ ಈ ಥರ, ನೀವು ಒಂದಿಷ್ಟು 3-4 ಮಂತ್ ಮ್ಯಾಕ್ಸಿಮಮ್ ಅಪ್ ಟು 6 ಮಂತ್ಸ್ ವರೆಗೂ ಎಳಿಬೋದು, ಡಿಪೆಂಡ್ ಆನ್ ಯುವರ್ ಕಂಡೀಷನ್, ಜಾಸ್ತಿ ಇದ್ರೆ ಜಾಸ್ತಿ ಎಳೆಯುತ್ತೆ, ಬೇಕಿದ್ರೆ ಬೇಗ ಹೋಗುತ್ತೆ, ಅದು ಕಂಡೀಷನ್ ನೋಡ್ಕೊಂಡು ಕ್ಲಿಯರ್ ಆಗಿ ಹೇಳ್ತೀವಿ. ಇನ್ ಕೆಲವರು ಬರೀ ವೆರಿಕೋಸಕ್ಕೆ ಸ್ಕ್ಯಾನಿಂಗು ಇದು ಕಳಿಸ್ತಾರಂತೆ, ನನಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಯಾಕೆಂದ್ರೆ ಅದು ಕಣ್ಣಿಗೆ ಕಾಣ್ತಾ ಇದೆ, ಏನಕ್ಕೆ ಸ್ಕ್ಯಾನಿಂಗ್ ಮಾಡ್ಬೇಕು ಸರ್, ಅದು ಕಣ್ಣಿಗೆ ಕಾಣದೇ ಇರೋದು ಇನ್ಸೈಡ್ ಇದ್ರೆ ಓಕೆ ಸ್ಕ್ಯಾನಿಂಗ್ ಕಳಿಸೋಣ. ಈಗ ಎಕ್ಸ್ರೇ ಮಾಡಿ ಬೋನ್ ಫ್ರಾಕ್ಚರ್ ಕಣ್ಣಿಗೆ ಕಾಣಲ್ಲ, ಎಕ್ಸ್ರೇ ಬೇಕು ಕಳಿಸೋಣ. ಸರಿ, ಸ್ಕ್ಯಾನಿಂಗ್ ವೆರಿಕೋಸ್ ಅಲ್ಲಿ ಕಣ್ಣಿಗೆ ಕಾಣೋದನ್ನ, ವಾಟ್ ಇಸ್ ದ ನೆಸೆಸಿಟಿ ಆಫ್ ಸ್ಕ್ಯಾನಿಂಗ್ ದುಡ್ಡುಗೋಸ್ಕರ ಅಲ್ವಾ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತೀವಿ, ಅದು ತೊಂದರೆನೇ ಇಲ್ಲ. ಹೀಗೆ ಈ ತರ ಎಕ್ಸಾಂಪಲ್ ಕೇಳ್ಕೊಂಡು ಕೂತ್ರೆ ಸಾಕಷ್ಟು ಆಗತ್ತೆ. ಅದಕ್ಕೆ ನಾವು ದುಡ್ಡು ಫಸ್ಟ್ ಆಫ್ ಆಲ್ ನಮ್ಗೆ ಬೇಡ, ಸರ್ವಿಸ್ ಕೊಡೋಣ ಅನ್ನೋ ಒಂದು ಮೋಟೋ ನಮಗೆ ಇರೋದ್ರಿಂದ, ಸೊ ಆ ಸರ್ವಿಸ್ ಆಧ್ಯಾತ್ಮದ ಥ್ರೂ ನಾವು ಅದನ್ನ ಒಂದು ಪುಣ್ಯ ಅಂತ ಪಾಪ ಅಂತ ಎರಡು ಇರುತ್ತೆ ಸರ್ ಅಲ್ವಾ. ಈಗ ನಾವು ಟ್ರೀಟ್ ಮಾಡಿದ್ರೆ ಅವರು ಸಂತೋಷ ಆದ್ರೆ ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ, ದೇವ್ರು ಒಳ್ಳೇದು ಮಾಡ್ಲಪ್ಪ ಡಾಕ್ಟರ್ ಚೆನ್ನಾಗಿಟ್ಟಿರ್ಲಿ ಅಂತಾರೆ. ಈಗ ಇನ್ನು ಈ ನಾವು ಸುಮ್ಮನೆ ದುಡ್ಡು ಕಿತ್ಕೊಂಡು ಹುಷಾರಾಗಿಲ್ಲ ಅಂತಂದ್ರೆ ಅವ್ನು ಶಾಪಾಯಕ್ನೂ ಹೋಗ್ತಾನೆ, ಹೌದು ಹಾಕೆ ಆಗ್ತದೆ ಇರೋ ಫ್ಯಾಕ್ಟ್ ಇದು ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡೋದು,
ದುಡ್ಡು ಫಸ್ಟ್ ಆಫ್ ಆಲ್ ಕಡಿಮೆನೆ ತಗೊಳ್ಳೋಣ, ಅವ್ರಿಗೆ ಫಸ್ಟ್ ಬರ್ಡನ್ ಕಮ್ಮಿ ಮಾಡೋಣ, ಎರಡನೇದು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರೆ ಆ ಒಂದು ಪುಣ್ಯ ಬರುತ್ತೆ ನೋಡಿ. ಸೊ ಅದು ಆಧ್ಯಾತ್ಮದಲ್ಲಿ ಈ ಪುಣ್ಯನೂ ಸೇರ್ಕೊಳ್ಳುತ್ತೆ. ಸೊ ಅದನ್ನ ನಾವು ಬಯಸ್ತಾ ಇರೋದು. ನೀವು ನಮ್ಗೆ ಹೇಳ್ತಾ ಇದ್ರಿ ಅದು ನಿಮ್ಗೆ ಹೆಂಗೆ ದೇವರು ಕನಸಲ್ಲಿ ಬಂದ್ಬಿಟ್ಟು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಇರೋ ಫ್ಯಾಕ್ಟ್ ಏನಂದ್ರೆ 18th October 2022 ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ಒಂದು ಕಲ್ ತರ ಇದೆ ಹಿಮಾಲಯದಲ್ಲಿ, ಅದು ನಾನು ಆಮೇಲೆ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು, ಪಂಚಕೇದಾರನಾಥ್ ಅಂತ ಬರುತ್ತೆ. ಅಲ್ಲಿಂದ ರುದ್ರನಾಥ್ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಂದ ಶಿವ ಪ್ರತ್ಯಕ್ಷ ಆಗಿ ಬಂದು ನೋಡಪ್ಪ ನಿನ್ಗೆ ಏನಿದೆ ಅನ್ಕೊಂಡಿದ್ದೆಲ್ಲ ಆಗತ್ತೆ, ನೀನು ಒಂದು ಹಿಮಾಲಯಕ್ಕೆ ಒಂದ್ಸತಿ ಬಂದು ಹೋಗು ಅಂತ ಅವ್ರ ಆಶೀರ್ವಾದ. ನಿಮ್ಗೆ ಯಾಕಂದ್ರೆ ತಲೆ ಮುಟ್ಟಿದ್ರು ಸರ್, ಈಗ ರಿಯಲ್ ಆಗಿ ಮುಟ್ಟಿದ್ರೆ ಏನು ಫೀಲಿಂಗ್ ಆಗುತ್ತೋ ಆ ಫೀಲಿಂಗ್ ನನಗಾಗಿತ್ತು. ಅವತ್ತೇ ಬೆಳಿಗ್ಗೆ ನನಗೆ ಹಿಮಾಲಯದಲ್ಲಿ ಏನಿದೆ ಪಂಚಕೇದಾರನಾಥ್ ಎಲ್ಲಿದೆ ನನಗೇನು ಗೊತ್ತು, ನಾನು ಇಲ್ಲೇ ಇದ್ದು ಇಲ್ಲೇ ಕರ್ನಾಟಕದಲ್ಲಿ ಬೆಳೆದವನು ಇಲ್ಲೇ ಬೆಂಗಳೂರಲ್ಲಿ. ಇಮಿಡಿಯೇಟ್ ಅವತ್ತೇ ಬೆಳಿಗ್ಗೆ ಎದ್ದ ತಕ್ಷಣ ಗೂಗಲ್ ಸರ್ಚ್ ಮಾಡಿದೆ ನಾನು. ಗೂಗಲ್ ಸರ್ಚ್ ಮಾಡಿದಾಗ ಅವಾಗ ಕೇದಾರನಾಥ್ ಈಗಿದೆ ಪಂಚಕೇದಾರನಾಥ್, ಕೇದಾರನಾಥಲ್ಲಿ 5 ಲಿಂಗ ಇದೆ, 5 ದೇವಸ್ಥಾನ, ಅದು ಪಂಚ ಪಾಂಡವರು ಮಾಡಿದ್ದು, ತಮ್ಮ ಪಾಪ ಮೋಕ್ಷಕ್ಕಾಗಿ ಮಾಡಿದ್ರು. ಅವು ಒಂದೊಂದು ಪಾರ್ಟ್ ಒಂದೊಂದು ಕಡೆ ದರ್ಶನ ಕೊಟ್ಟ. ಕೇದಾರನಾಥಲ್ಲಿ ಈ ಹಸುವಿನ ಡುಬ್ಬ ನಿಮ್ಗೆ ಪ್ರತ್ಯಕ್ಷ ಆಗಿರುತ್ತೆ. ಆಮೇಲೆ ಫಸ್ಟ್ ಕೇದಾರನಾಥ್ ಆದ ತಕ್ಷಣ ಮಧ್ಯ ಮಹೇಶ್ವರ ಅಂತ ಬರುತ್ತೆ. ಈ ಮಧ್ಯ ಮಹೇಶ್ವರಲ್ಲಿ ಹೊಕ್ಕಳದ ಭಾಗ ನೋಡ್ಬೋದು. ಆಮೇಲೆ ತುಂಗನಾಥಲ್ಲಿ ಎರಡು ಕೈಗಳ ಮುಂದಿನ ಕೈ ಕಾಲುಗಳಿರುತ್ತಲ್ಲ ಹಸುವಿಂದ ಅದನ್ನ ನೋಡ್ಬೋದು. ರುದ್ರನಾಥಲ್ಲಿ ಮಾತ್ರ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ಇದನ್ನ ಹೈಲೈಟ್ ಮಾಡ್ಕೋಬಹುದು. ಇದು ಫೇಸ್ ಇದೆ ಅಲ್ವಾ, ಲಿಂಗ ಇದೆ, ಲಿಂಗದಲ್ಲಿ ಫೇಸನೇ ತಾನಾಗಿ ಉದ್ಭವ ಮೂರ್ತಿ ಅದು. ಸೊ ಆ ಉದ್ಭವ ಮೂರ್ತಿ ಇದೆ ಅಲ್ಲಿ, ಉದ್ಭವ ಮೂರ್ತಿನ ವರ್ಡಲ್ಲೇ ಇದು ಒಂದೇ ಸಿಂಗಲ್ ಆಗಿ ಉದ್ಭವ ಆಗಿರೋದ್ ಮೂರ್ತಿ, ಬೇರೆ ಎಲ್ಲಿ ಇಲ್ಲ. ಅದು ಹಿಮಾಲಯದಲ್ಲಿ ಅದನ್ನೇ ಪೂಜೆ ಮಾಡ್ತಾ ಇರೋದು, ಅದೇ ಪಿಕ್ಚರ್ ಇದು. ಸೊ ಅದನ್ನೇ ತಂದು ಹಾಕಿರೋದು. ಆಮೇಲೆ ನೆಕ್ಸ್ಟ್ ಅವನ ಮುಖ ಆದ್ಮೇಲೆ ತಲೆ ಭಾಗನ ಶಿರ ಭಾಗನ, ಅದು ನಿಮಗೆ ಈ ನಾಲ್ಕಾಯ್ತು, ಕೇದಾರನಾಥ್, ಮಧ್ಯ ಮಹೇಶ್ವರು, ತುಂಗನಾಥ್, ರುದ್ರನಾಥ್ ಫೇಸು, ಐದನೇದ್ದು ನಿಮಗೆ ಬಂದ್ಬಿಟ್ಟು ಕಲ್ಪೇಶ್ವರ ಅಂತ. ಅಂದ್ರೆ ಅವನ ಜಟ ಏನಿದೆ ಅಲ್ವಾ, ದೊಡ್ಡ ಬಂಡೆ ಇದೆ ಅಲ್ಲಿ ಕಾಣುತ್ತೆ ನೋಡಿ, ದೊಡ್ಡ ಬಂಡೆ, ಆ ಬಂಡೆನೇ ಅಲ್ಲಿ ಅವನ ತಲೆ ಅಂತ ಪೂಜೆ ಮಾಡೋದು. ಈ ಐದನ್ನು ನಾವು ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ಹೋಗ್ ನಾವು ಅವ್ರು ಹೇಳಿದಾಗ ನಾನು ಗೂಗಲ್ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇಲ್ಲಾಂದ್ರೆ ನನಗೆ ಯಾರು ಫ್ರೆಂಡ್ಸು ಇಲ್ಲ ಹಿಮಾಲಯದಲ್ಲಿ, ಆಮೇಲೆ ಗೊತ್ತೂ ಇಲ್ಲ. ಬಟ್ ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಮ ಪ್ರಾಕ್ಟೀಸ್ ಮೇಲೆ ಯಾವ ಥರ ಪರಿಣಾಮ ಬಿರ್ತು ಅಂತ ನಾನು ಹೇಳಿದ್ನಲ್ಲ ಸರ್, ಅಲ್ಲಿ ಹೋಗಿ ಬಂದ್ಮೇಲೆ ನಾಡಿ ಸೆಟ್ಟಿಂಗಲ್ಲಿ ಇಲ್ಲೇ ಕುತ್ಕೊಂಡು ನಾನು ಸೆಟ್ಟಿಂಗ್ ಮಾಡುತ್ತಾ ಇದ್ದಾಗ ಅದನ್ನು ಅಧ್ಯಯನ ಅಂತೂ ಮಾಡಿದ್ವಿ. ಒಂದು ಎರಡನೇದು ಆ ಸೆಟ್ಟಿಂಗ್ ಮಾಡುವಾಗ ಒಂದು ಅವ್ರಿಗೆ ಫೀಲ್ ಆಗತ್ತೆ ಲೈಟಾಗಿ ಒಂದು ಒಂದಿಷ್ಟು ಏನೋ ಒಂದು ವೇವ್ ಪಾಸ್ ಆದಾಗೆ. ಸೊ ಒಂದು ಒಮ್ಮೊಮ್ಮೆ ಫೀಲ್ ಆಗಲ್ಲ ಬಟ್ ವರ್ಕ್ ಆಗತ್ತೆ, ಅರ್ಥ ಆಯ್ತಾ? ಗಾಳಿ ನಿಧಾನಕ್ಕೆ ನಾವು ಉಸಿರಾಡ್ತಾ ಇದ್ರೆ ನಮ್ ಬಾಡಿ ಮಾತಾಡ್ತಾ ಇರ್ತೀವಿ ಅಂತ ಇತ್ಕೊಳ್ಳಿ, ಕೆಲವೊಮ್ಮೆ ಗೊತ್ತಾಗಲ್ಲ ಅದು, ಬಟ್ ವರ್ಕ್ ಆಗ್ತಾ ಇರುತ್ತೆ. ಹಾಗೇನೆ ಅದು ನಾಡಿ ಸೆಟ್ಟಿಂಗ್ ಅನ್ನೋದು, ನಮ್ಮ ಎಕ್ಸೆನ್ಸ್ ಪಾಸ್ ಆಗಿಬಿಟ್ಟು ಕಾಸ್ಮಿಕ್ ಎನರ್ಜಿನ ಅದರಲ್ಲಿ ಇಂಟು ನಾವು ಫೀಲ್ ಆದಾಗ ಅದು ವರ್ಕ್ ಆಗತ್ತೆ. ಒಮ್ಮೊಮ್ಮೆ ಜಾಸ್ತಿ ಇಫೆಕ್ಟ್ ಜಾಸ್ತಿ ಅಂದ್ರೆ ಗಾಳಿ ಜೋರಾಗಿ ಬೀಸಿದಾಗ ಸೌಂಡ್ ಬರುತ್ತೆ ನಿಮಗೆ, ಹಾಗೆ ಅವ್ರಿಗೆ ಅವರೇ ಹೇಳ್ತಾರೆ ಪೇಷಂಟ್, ನಾವು ಹೇಳಲ್ಲ ಅದನ್ನು ಸರ್ ಇಲ್ಲೆಲ್ಲ ಬಂದಂಗಾಯ್ತು ನನಗೆ. ಅದು ಪ್ರಾಕ್ಟಿಕಲ್, ಇದು ನಾವು ಕಣ್ಣಿಗೆ ಅದನ್ನ ಏನು ತೋರಿಸ್ಬೋದಾ? ಹೌದು, ತೋರ್ಸಕ್ಕಾಗಲ್ಲ ಬಟ್ ಅವ್ರು ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್, ಅಷ್ಟು ಇಫೆಕ್ಟ್ ಅವ್ರಿಗೆ. ಆಗ ಒಂದು ಪರಿಹಾರ ಏನಿದೆಯಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು. ಸರ್ ನನಗೆ ಈಗ ಮೈಗ್ರೇನ್ ಪೇಷಂಟ್ ಬಂದು ನಾವು ಟ್ರೀಟ್ ಮಾಡ್ತೀವಲ್ಲ, ಕುತ್ಕೊಂಡು ಇಲ್ಲೇ ಒಂದು 10 ನಿಮಿಷ ಕುತ್ಕೊಳ್ಳಪ್ಪ ಕಡಿಮೆ ಆಗತ್ತೆ ಅಂದಾಗ ನೀನು ಹೇಳು ಇಳಿತಾ ಇದ್ರೆ ಇಳಿತಾ ಇದೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಕ್ಲಿಯರ್ ಆಗಿ. ಅವರು ಇಲ್ಲ ಸರ್ ನಮ್ಗೆ ಡೌನ್ ಬರೋ ಫೀಲ್ ಆಗ್ತಾ ಇದೆ ಇಳಿತಾ ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಕ್ಟಿಕಲ್, ಅಷ್ಟು ಸಾಕಲ್ವಾ ಸರ್? ಹೋಗಿ ಬಂದ್ಮೇಲೆ ಅವ್ರ ದೇವರು ಆಶೀರ್ವಾದ ಅನ್ನೋದನ್ನ ಕನ್ಫರ್ಮೇಶನ್ ಇದೇ ರೀತಿ ಕೊಡ್ಬೋದು ಅನ್ನ, ಸುಮ್ಮನೆ ಏನೋ ನಾವು ಹೇಳ್ತೀವಿ ಅಂದ್ರೆ ಆಗತ್ತ? ಒಂದು ಪ್ರಾಕ್ಟಿಕಲಿಗೆ ನಾವು ಅಪ್ಲೈ ಮಾಡಿಕೊಂಡಾಗ, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಟರಿ ತೊಗೊಂಡು ಫ್ಯಾಕ್ಟ್ ತೊಗೊಂಡು ನಾವು ಹೇಳಿದಾಗ ಅದು ರಿಸಲ್ಟ್ ಬರುತ್ತೆ. ಅಂದರೆ ವಿಜ್ಞಾನ ಎಷ್ಟೇ ಮುಂದೆ ಹೊರದ್ರೂ ಆಧ್ಯಾತ್ಮಿಕ ಬಗ್ಗೆ ನಮಗೆ ಅದರ ಎಲ್ರಿಗೂ ಬೇಕು ಸರ್. ಅಂದರೆ ಪರ್ಟಿಕ್ಯುಲರ್ ಡಾಕ್ಟರ್ಗೆ, ಎಲ್ರಿಗೂ ಅಂತ ನನ್ನ ಅಭಿಪ್ರಾಯ, ಡಾಕ್ಟರ್ಗೂ. ಯಾಕಂದ್ರೆ ಡಾಕ್ಟರ್ಸ್ ಇದ್ರ ಬಗ್ಗೆ ನಂಬೋದಿಲ್ಲ. ಇಲ್ಲ ಸರ್, ಅದು 100 ಅದು ಹೇಗಾಗತ್ತೆ ಅಂದ್ರೆ ಗಾಳಿ ನೀರು ಇಲ್ಲದೆ ಬದುಕ್ತೀವಿ ಅಂತಂದಂಗೆ ಉಚಿತನ ಆಗತ್ತೆ? ಹೌದು, ಇಲ್ಲ. ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಎಲ್ರಿಗೂ ಬೇಕು, ಇದು ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ. ಅದು ಇದ್ರೇನೆ ಎಲ್ಲ ಆಗತ್ತೆ, ಅದಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಸರ್ ಎಷ್ಟು ಈಗ ನೋಡಿ, ನಾವು ಹೇಳೋದೇನಂದ್ರೆ ಬರೀ ನಾವು ಸೈನ್ಸ್ ಇದನ್ನ ಅಂತ ಅನ್ಕೊಂಡು ಆ ತರ ಹೋದಾಗ ಮೆಕ್ಯಾನಿಕಲ್ ಲೈಫ್ ಆಗ್ಬಿಡತ್ತೆ ನಿಮ್ದು. ದುಡ್ಡು ಸಾಕಷ್ಟು ಇರತ್ತೆ, ಮನುಷ್ಯನಿಗೆ ನೆಮ್ಮದಿ ಎಲ್ಲಿಂದ ತರ್ತೀರಿ? ದುಡ್ಡು ಎಷ್ಟು ಕೊಟ್ಟು ಕೊಂಡ್ಕೋಬಹುದಾ? ಮಾರ್ಕೆಟ್ ಅಲ್ಲಿ ಸಿಗತ್ತ ನೆಮ್ಮದಿ? ಏನಂದ್ರೆ ಈಗ ಕಡದು ಬಡದು ದೊಡ್ಡ ದೊಡ್ಡ ಮನೆ ಕಟ್ಟಿ ಸಾಕಷ್ಟು ಹೋದ್ರೆ ಅಲ್ಲಿ ಶಾಂತಿ ಇರೋದಿಲ್ಲ. ಮತ್ತೆ
ಅದೇ ನೀವು ಆಧ್ಯಾತ್ಮಕ್ಕೆ ಬನ್ನಿ, ಏನು ಬೇಡ ಸರ್, ಒಂದು ನಿಮ್ಗೆ ಇಷ್ಟವಾದ ದೇವರು ಅದು, ನಾನು ಅದನ್ನು ಹೇಳೋದು ಇದೇ ದೇವ್ರನ್ನ ಪೂಜೆ ಮಾಡಬೇಕು ಇದನ್ನು ಮಾಡಬಾರ್ದು ಅಲ್ಲ, ಯಾವುದೋ ಒಂದು ಶಕ್ತಿ ಇದೆಯಾ ನಿಮ್ಗೆ ಇಷ್ಟವಾದ ಒಂದು ದೇವರ ಇರತ್ತಾ, ಅದು ಹೆಣ್ಣು ದೇವರು ಇರ್ಬೋದು ಗಂಡದವರೇ ಇರ್ಬೋದು, ಆದ್ರೆ ಒಂದು ದೇವ್ರ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು, ಭಯ ಭಕ್ತಿ ಇರಬೇಕು, ಅದನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು 10-20 ನಿಮಿಷ ನಿಮ್ಮ ಅದರದ್ದು ಧ್ಯಾನ ಮಾಡಿ, ನಿಮ್ ಲೈಫ್ ಚೇಂಜ್ ಆಗಲ್ಲ ಅಂತಂದ್ರೆ ನನ್ಗೆ ಹೇಳ್ತೀನಿ, ಅದು ನನಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರೋದು, ಅದನ್ನೇ ನಾನು ನನ್ನ ಮಕ್ಕಳಿಗೂ ಹೇಳ್ತೀನಿ, ಆಮೇಲೆ ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ. ಹೌದೌದು, ಯಾಕಂದ್ರೆ ದೊಡ್ಡ ದೊಡ್ಡ ಸರ್ಜನ್ಸ್ಗಳು ಇನ್ನೇನು ಮುಗಿದೋಯ್ತಿ ಒಬ್ಬ ವ್ಯಕ್ತಿಯ ಜೀವನ ಅಂತ ಆಪರೇಷನ್ ಟೇಬಲ್ ಮೇಲೆ ಬಿಟ್ಟಾಗ ಎಷ್ಟೋ ಪವಾಡಗಳಾಗ್ಬಿಟ್ಟಿದ್ದಾವೆ. ಬಿಟ್ಟು ಆಪರೇಷನ್ ಮುಗಿದೋದ ಅಂದಾಗ ಎದ್ಕೋತಿರೋ ಪೇಷಂಟ್ಸ್ ಎಷ್ಟು ಸರ್ ನಿಮಗೆ ಎಕ್ಸಾಂಪಲ್ಸ್ ಇರ್ತದೆ. ಹೌದು ಹೌದು ಹೌದು. ಸೊ ಅದಕ್ಕೆ ನಾವು ಆಧ್ಯಾತ್ಮಿಕ ಬಗ್ಗೆ ನಾವು ಹೆಚ್ಚಿಗೆ ಒಲವು ಕೊಡಬೇಕು, ಅದ್ರ ಬಗ್ಗೆ ನಂಬಿಕೆ ಇರಬೇಕು. ಖಂಡಿತ ಖಂಡಿತ, ಅದು ಏನೋ ಅದು ನಮ್ಮ ಸ್ಪೈನಲ್ ಕಾರ್ಡ್ ಇದ್ದಂಗೆ, ಮನುಷ್ಯನಿಗೆ ಬೆನ್ನು ಮೂಳೆ ಹೇಗೋ ಹಾಗೆ ಎಲ್ರಿಗೂ ಅಧ್ಯಾತ್ಮ ಒಂದು ಬೆನ್ನು ಮೂಳೆ ಇದ್ದಾಗೆ, ಅದು ಇದ್ರೇನೆ ನೀವು ನೋಡಿ ಏನಿಲ್ವಾ ನೆಮ್ಮದಿ ನಿಮ್ಗೆ ಇರುತ್ತೆ, ಅದು ನಿಮ್ಗೆ ಮನುಷ್ಯನಿಗೆ ಬಹಳ ಮುಖ್ಯ ನೋಡಿ, ಆಮೇಲೆ ನಿಮಗೆ ಯಾವ ಕೆಲಸನೂ ನಿಲ್ಲಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಆದ್ರೆ ಮೊದಲು ನಿಂತು ಅಧ್ಯಾತ್ಮದಿಗೆ ನೀವು ಎಂಟ್ರಿ ಆಗದಿಂತ ಮುಂಚೆ ನೀವು ಅಲಿತಾ ಇರ್ತೀರ ಸುಮ್ನೆ, ಯಾವ ಕೆಲಸಗಳು ಆಗ್ತಾ ಇರಲ್ಲ, ಈ ಅಧ್ಯಾತ್ಮ ಇಲ್ಲ ದೇವ್ರಿಲ್ಲ ಏನು ಇಲ್ಲ ಅನ್ನೋರ್ಗೆ ಅಲಿಯೋದು ಉಂಟು. ಆದ್ರೆ ಒಂದ್ಸತಿ ಅವ್ರು ಎಂಟ್ರಿ ಆದಾಗ ಅವ್ ಫೀಲ್ ಆಗತ್ತೆ, ನಾನು ಎಂತ ಮಿಸ್ಟೇಕ್ ಮಾಡಿದೆ, ಫಸ್ಟೇ ನಾನು ಅಧ್ಯಾತ್ಮ ಬಂದು ಶರಣಾಗಬೇಕಾಗಿತ್ತು, ನಾನು ದೇವ್ರದ ಒಂದು ಆಶೀರ್ವಾದ ತಗೊಂಡು ನಾ ಕೆಲಸ ಮಾಡ್ಬೇಕಾಗಿತ್ತು ಫೀಲ್ ಆಗತ್ತೆ. ಕರೆಕ್ಟ್ ಸರ್. ಈಗೆಲ್ಲ ನೋಡಿ ದೊಡ್ಡ ದೊಡ್ಡ ಕಂಪನಿಗಳು ಹಿಂದೆ ನಾನು ನೋಡ್ತಾ ಇದ್ದೆ, ಈ ಕೋಲ್ಗೆಟ್ಟು ಅವೆಲ್ಲ ನಾವು ಹಲ್ಲು ಉಜ್ಜೋದು ಮೊದ್ಲೆಲ್ಲ ಈ ಇದರಿಂದ ಉಸ್ತಾ ಇದ್ವಿ, ಏನೋ ನಿಮ್ ಇದರಿಂದ, ಅದನ್ನ ಅವ್ರು ಬಿಟ್ಟು ಬಿಟ್ಟು ಸರಿ ಇಲ್ಲ, ಆಮೇಲೆ ಕಲ್ಲಿದ್ದಿಂದ ಉಸ್ತಾ ಇದ್ದು ಅದೆಲ್ಲ ಸರಿ ಇಲ್ಲ ಅಂತ ಬಿಟ್ಟಾಕಿದ್ರು. ಇವತ್ತು ವಾಪಸ್ ಅವರು ಅದೇ ಇದಕ್ಕೆ ಬಂದಿದ್ದಾರೆ, ನಿಮ್ಮ ಕೋಲ್ಗೇಟ್ ನಲ್ಲಿ ಉಪ್ಪಿದೆ ಅಂತ ಬರ್ತಾ ಇದ್ದಾರೆ. ಈಗೆಲ್ಲ ನೀವೆಲ್ಲ ನೋಡಿ, ಈಗ ಮಿಸ್ವಾಕ್ ಅನ್ನೋದಿದೆ, ಈಗೆಲ್ಲರೂ ಕೋಲ್ಗೇಟ್ ಆಗಲಿ ದೊಡ್ಡ ದೊಡ್ಡ ಕಂಪ್ನಿಗಳಾಗಲಿ ಅದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅಂಥದ್ರಲ್ಲಿ, ನೀವು ಮೊದಲೇ ಬಾರಿಗೆ ನನ್ನ ಪ್ರಕಾರ ಈ ನಾಡಿ ಇಂಥ ನೀವೆಲ್ಲ ಇಷ್ಟೆಲ್ಲ ಓದಿದ್ರು ಸಹಿತ ಈ ನಾಡಿ ಇದ್ರ ಮೂಲಕ ಮಾಡ್ತಾ ಇದ್ದೀರಂದ್ರೆ ನಿಜಕ್ಕೂ ಏನು ಆಪರೇಷನ್ ಇಲ್ದಂಗೆ ಅದನ್ನೆಲ್ಲ ಹೇಳಿದ್ರೆ ಈ ನಿಜಕ್ಕೂ ಜನಗಳಿಗೆ ಬೇಕು ಸರ್, ಇದು ಒಂದು ಒಳ್ಳೆ ಸರ್ವಿಸ್ ಆಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು ಸರ್. ಆಮೇಲೆ ಅದ್ರಲ್ಲಿ ಖರ್ಚು ಕಡಿಮೆ ಆಗತ್ತೆ, ಸೊ ಅವ್ರಿಗೆ ಎಂತ ಬಡವರು ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಹೀಗಾಗಿ ಅದನ್ನ ನಾವು ಒಂದು ಸರ್ವಿಸ್ ಅನ್ನೋದು ಇರ್ಲಿ ಅಂತಾನೆ ಇರೋದು ಅದು. ಆಮೇಲೆ ಡೈಲಿ ಏನಿದೆ ಬರೋದಿರೋದಿಲ್ಲ, ವಾರಕ್ಕೆ 2 ದಿನ ಸೋಮವಾರ ಗುರುವಾರ ಬರೋದಿರುತ್ತೆ. ಇನ್ನು ಎಷ್ಟು ಡ್ಯೂರೇಷನ್ ಅಂತ ಅವ್ರ ಕಂಡೀಷನ್ ನೋಡ್ಕೊಂಡು ನಾವು ಹೇಳ್ತೀವಿ, 3 ತಿಂಗಳು 6 ತಿಂಗಳು ಏನು ಅಂತ. ಅಲ್ಲ ಸರ್, ನನಗೆ ಈಗ ಹೊರಗಡೆಯಿಂದ ಬರ್ಬೇಕು, ಬೆಂಗಳೂರು ಅಂದ್ರೆ ಆಯ್ತು, ಹೊರಗಡೆಯಿಂದ ಬರೋವರೆಗೂ ನೀವು ಅಂದ್ರೆ ಅವರು ಡೈಲಿ ಬರಬೇಕಾಗತ್ತಾ ಅಥವಾ ಈಗ ಇನ್ನು ವಾರಕ್ಕೆ ಬರೋದು ಇದೆಯಲ್ಲ ಅದೆಲ್ಲ ಹೆಂಗೆ ಅಂತ. ಸಿ ಸರ್, ಈಗ ನಾವು ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಮ್ಮ ಕ್ಲಿನಿಕ್ದು ಸಿಂಪಲ್ ನೋಡಿ, ಡೈಲಿ ಬರೋದು ಡಿಸೀಸ್ಗಳು ಬೇರೆ, ಮಂತ್ಲಿ ಒನ್ಸ್ ಬರೋ ಡಿಸೀಸ್ಗಳು ಬೇರೆ. ಅದನ್ನ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ